ಒಂದಿಕೆಯಲ್ಲಿ ಆಗ್ತಾ ಇದ್ದೇವೆ. ಹಾಗಾದ್ರೆ ಜನಪ್ರತಿನಿಧಿಗಳು ನಿಮ್ಮ ಮನೆಗೆ ಬಂದು ಕಾಫಿ ಟೀ ಕುಡಿಯೋದು ಅಥವಾ ಹೆಗಲ ಮೇಲೆ ಕೈ ಹಾಕ್ಬಿಟ್ರೆ ಜನಪ್ರತಿನಿಧಿಗಳು ಕೆಲಸ ಆಯ್ತಾ? ಇಲ್ಲ, ಆಗಿಲ್ಲ. ಯಾವಾಗ ಒಳ್ಳೆ ಜನಪ್ರತಿನಿಧಿ ಅಂತ ಅನ್ಸ್ಕೊಂತಾನೆ ಅಂದ್ರೆ, ನೀವು ಸರ್ಕಾರಿ ಕಚೇರಿಗೆ ಹೋದಾಗ ಅದರಲ್ಲೂ ನಿಮಗೆ ಬೇಕಾಗಿದ್ದು ಎರಡ್ ಮೂರು ಡಿಪಾರ್ಟ್ಮೆಂಟ್, ಒಂದು ಕಂದಾಯ ಡಿಪಾರ್ಟ್ಮೆಂಟ್, ಒಂದು ಗ್ರಾಮ ಪಂಚಾಯತಿ, ಒಂದು ಕೇಶನ್, ಒಂದು ಸರ್ವೆ ಡಿಪಾರ್ಟ್ಮೆಂಟ್, ಹೆಚ್ಚುವರಿಯಲ್ಲಿ ಹೊಸನಗರ ಬಗರು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಷ್ಟು ಇಲಾಖೆಗಳಲ್ಲಿ ನಿನ್ನ ಗೌರವಯುತವಾಗಿ ನಡ್ಕೊಳ್ತಾರ? ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮನ್ನ ನಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಆ ಒಂದು ದೃಷ್ಟಿಯಿಂದ ನಾನು ಮತ್ತೊಮ್ಮೆ ನಿಮಗೆ ಭರವಸೆ ಕೊಡ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಹಣ ಹೆಂಡ ಹಂಚಲ್ಲ, ಕುಕ್ಕರು ನಿಕ್ಕರು ಹಂಚೋದಿಲ್ಲ. ಅದು ಹಂಚಿದರೆ ನಾನು ಮರಳು ದಂಧೆ ಮಾಡಬೇಕಾಗುತ್ತೆ, ಕಾಡು ಬೀಟೆ ಮರವನ್ನು ಕಡಿಬೇಕಾಗುತ್ತೆ, ಇಲ್ಲ ದಂಡೆಯನ್ನು ನಾನು ಒರೆಸ್ಕೋಬೇಕಾಗುತ್ತೆ. ಪ್ರಕೃತಿ ದತ್ತವಾಗಿರುವ ಯಾವುದೇ ಕೆಲಸವನ್ನು ನಾನು ಗೆದ್ರೆ ಮಾಡಲ್ಲ, ನಾನು ಅದರಲ್ಲಿ ಭಾಗ್ಯ ಆಗಲ್ಲ. ನಿಮಗೆ ವರ್ತನೆ ಮಾಡ್ತಾ ಇದ್ದೇನೆ, ಪ್ರಮಾಣ ಮಾಡ್ತಾ ಇದ್ದೇನೆ. ಯಾವುದೇ ಮುಲಾಜಿಲ್ಲದೆ ಹಂಚಿಕೆ ಇಲ್ಲದೆ ನಾವು ಮತದಾನ ಕಮ್ಯೂನಿಟ್ ಮಾಡ್ತಾ ಇದ್ದೇವೆ. ಹಣ ಹೆಂಡ ಹಂಚೋದಕ್ಕೆ ನಾವು ರೆಡಿ ಇಲ್ಲ. ನೀವು ನಮ್ಮನ್ನ ಗೆಲ್ಸಿ. ಹೊಸ ಹುಡುಗರು ಬರ್ತಾ ಇದ್ದಾರೆ, ಹೊಸ ಹುಡುಗರು ರಾಜಕೀಯಕ್ಕೆ ಬರದೇ ಸ್ವರೂಪ ನಿಮ್ಗೆ ಗೊತ್ತಿರಬೇಕು ಎಷ್ಟು ಒತ್ತಡ ಇರುತ್ತೆ. ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳುವಷ್ಟು ಒತ್ತಡ ಇರುತ್ತೆ. ನಾಮಿನೇಷನ್ 3 ಗಂಟೆ ಕ್ಲೋಸ್ ಆಗುತ್ತೆ ಅಂದ್ರೆ ನಮ್ಮ ಮೇಲೆ ಅಷ್ಟು ಒತ್ತಡ ಇರುತ್ತೆ. ಯಾಕಂದ್ರೆ ಹಿರಿಯರು 30-40 ವರ್ಷದಿಂದ ರಾಜಕಾರಣ ಮಾಡಿದವರಿಗೆ ಅಧಿಕಾರ ಬಿಟ್ಕೊಡೋ ಆಸಕ್ತಿ ಇಲ್ಲ. ಒಂದು ವೇಳೆ ನಾನು ಸೋತ್ರೆ ನನ್ನ ಫೈಲಿಗೆ ಅವರು ಸೈನ್ ಮಾಡ್ಕೊಡ್ತಾರೆ, ಅವ್ರು ಗೆದ್ರೆ ನಾನು ಅವ್ರ ಫೈಲಿಗೆ ಸೈನ್ ಮಾಡ್ಕೊಡ್ತೀನಿ. ಇಷ್ಟೇ ಹೊಂದಾಣಿಕೆ ರಾಜಕಾರಣ. ಇಂಥ ರಾಜಕಾರಣಕ್ಕೂ ಏನು ಹೋಗಲಾಡಿಸಬೇಕು ಅಂತ ನಾವೇನು ಒತ್ತಾಯ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ನಮಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ನೀವು ಅಧಿಕಾರವನ್ನು ಕೊಟ್ಟಿದೆ ಆದ್ರೆ ಭ್ರಷ್ಟಾಚಾರ ರೈತ ಆಡಳಿತವನ್ನು ನಾವು ಕೊಟ್ಟೇ ಕೊಡ್ತೇವೆ. ನಿಮಗೆ ಕಾರ್ಯಕರ್ತರಲ್ಲಿ ಅಥವಾ ಇತರೆ ಪಕ್ಷಗಳಲ್ಲಿ ನಿಮಗೆ ತುಂಬಿಟ್ಟಿದ್ದಾರೆ ಮತದಾರರಿಗೆ, ಭ್ರಷ್ಟಾಚಾರ ಹೋಗಲಾಡ ಸಾಧ್ಯ ಇಲ್ಲ, ನೀವು ಅದನ್ನ ಮಾತ್ರ ಕೇಳಬೇಡಿ. ಅದು ಯಾವ ರಾಮ ಸೀತೆ ಬಂದ್ರು ಕೂಡ ಹೋಗಲಾಡ್ತಕ್ಕ ಆಗಲ್ಲ ಅಂತ ಹೇಳ್ತಾ ಇದಾರೆ. ನಾವು ಇದರಲ್ಲಿ ಸಕ್ಸಸ್ ಆಗಿದ್ದೇವೆ. ನಮಗೆ ತೆತ್ತಳಿ ಆಗಲಿ ಒತ್ತಡ ಆಡಳಿತದಲ್ಲಿ ಎಲ್ಲೂ ಒಂದು ಲಂಚ ತಗೊಳ್ಳಲ್ಲ ಪಿಡಿಗಳು. ಇದಕ್ಕೆ ನಾವು ಕಣ್ಣಾರೆ ನಾವು ಸಾಕ್ಷಿಯಾಗಿದ್ದೇವೆ. ಹಾಗಾದ್ರೆ ನಮ್ಮ ಹತ್ರ ಲಂಚ ತಗೊಳ್ಳಲ್ಲ, ನಿಮ್ಮ ಹತ್ರ ಯಾಕೆ ಲಂಚ ತಗೊಳ್ತಾರೆ? ಅದಕ್ಕೆ ನಾವು ಕಾಲ್ ಸೆಂಟರ್ ಓಪನ್ ಮಾಡ್ಬೇಕಂತ ಇದ್ದೇವೆ. ಈಗ ಪಿಡಿಒಗಳು ಏನಾದರೂ ಸರ್ಟಿಫಿಕೇಟ್ ಕೊಡಲಿಲ್ಲ ಇಂತಿಷ್ಟು ದಿವಸ ಒಳಗಡೆ ಅಂತ ಹೇಳಿದ್ರೆ 20 ದಿವಸದ 30 ದಿವಸದ ಆತನಿಗೆ ಕಾರ್ಯಾಂಗದಲ್ಲಿ ಏನು ಅಧಿಕಾರ ಇರುತ್ತೆ? ಆ ಅಧಿಕಾರದಲ್ಲಿ ಆತ ಸರ್ಟಿಫಿಕೇಟ್ ಕೊಡಲು ವಿಫಲ ಆದ್ರೆ ಮತದಾರರಿಗೆ ನೀವು ನಮ್ಮ ಕಾಲ್ ಸೆಂಟರ್ಗೆ ದೂರು ಮಾಡಿ ಹೇಳಬಹುದು. ನಾವು ಆ ಕಾಲ್ ಸೆಂಟರ್ ಮೂಲಕ ಆ ಪಿಡಿಒನ್ನ ಭೇಟಿ ಮಾಡಿ ಆತನ ಜವಾಬ್ದಾರಿ ಏನು, ಆತ ಯಾಕೆ ಕಟ್ಟೆಗಿದ್ದಾನೆ ಅಂತ ತೀರ್ಮಾನ ಮಾಡಿ ನಾವು ಅವ್ರ ಮೇಲೆ ಕಟ್ಟೆಯಲ್ಲಿ ಹೋಗಿದ ಕೇಸ್ ಹಾಕಿ ಆತನ ಏನು ತೀರ್ಥರ ವಿಧಾನಸಭಾ ಕ್ಷೇತ್ರದಿಂದ ಹೊರಗಟ್ಟುವ ಕೆಲಸವನ್ನು ನಾವು ಮಾಡ್ತೇವೆ. ನಾವು ಎಸ್ಪೆಷಲಿ 2023 ಮೇ 10ಕ್ಕೆ ನೀವು ನಮ್ಮನ್ನ ಬೆಂಬಲಿಸಿದ್ದೆ ಆದ್ರೆ ಸಾಕಷ್ಟು ಪಿಡಬ್ಲ್ಯೂಡಿ ಇಂಜಿನಿಯರ್ ಈ ಸತಿ ಮೂಲಭೂತ ಸೌಕರ್ಯದಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ನಮ್ಗೆ ಬಹಳ ಬೇಜಾರಿದೆ, ನಾವು ಬಹಳ ಕೋಪದಿಂದ ಕೆಲಸ ಮಾತಾಡಿದ್ದೇವೆ, ಕೆಲ ಟೈಮ್ ಬಹಳ ಹತಾಶೆಯಿಂದ ಮಾತಾಡಿದ್ದೇವೆ, ಕೆಲ ಟೈಮ್ ಏಳು ಧ್ವನಿಯಿಂದ ಮಾತಾಡಿದ್ದೇವೆ. ಯಾಕಂದ್ರೆ ನಮ್ಗೆ ಬಹಳ ಅಸಹ್ಯ ಅನಿಸಿದೆ. ಇಷ್ಟು 3,000 ಕೋಟಿ ಬಂದು ಇನ್ನೂ ಒಂದು ಒಳ್ಳೆಯ ಶಿಕ್ಷಣ ನಮಗೆ ಕೊಡಕ್ಕಾಗ್ತಾ ಇಲ್ಲ, ಒಳ್ಳೆ ಆರೋಗ್ಯ ಕೊಡಕ್ಕಾಗ್ತಾ ಇಲ್ಲ, ಒಳ್ಳೆ ಮೂಲಭೂತ ಸೌಕರ್ಯ ಕೊಡಕ್ಕಾಗ್ತಾ ಇಲ್ಲ. ನಾವು ನಿಮ್ಮವರಿಗೆ ರೋಡ್ ಕೊಟ್ಟರೆ ಬರ್ಕೊಡ್ತೇವೆ, ಇಂತಿಷ್ಟು ವರ್ಷ ಈ ರೋಡ್ ಬಾಳಿಕೆ ಬರುತ್ತೆ ಅಂತ. ಯಾರಿಗಾದ್ರೂ ಪ್ರತಿನಿಧಿಗಳು ನಿಮ್ಗೆ ಬರ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರಾ? ಪ್ರತಿನಿಧಿ ಆದರೂ ಬರ್ಕೊಡ್ಬೇಕು. ಈ ರೋಡ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ರೋಡಿಗೆ ಇಂತಿಷ್ಟು ಡ್ಯೂರೇಬಲ್ ಸೆಕ್ಷನ್ಸ್ ಇರುತ್ತೆ, 10 ವರ್ಷ 5 ವರ್ಷ ಅದು ಬರ್ಕೊಳ್ಳಿ ಅಂತ ನಾನು ಒತ್ತಾಯ ಮಾಡ್ತಾ. ಸಿಮೆಂಟ್ಗೆ ಕನಿಷ್ಠ 3 ವರ್ಷ 5 ವರ್ಷ ಇರುತ್ತೆ, ಆದ್ರೆ 20-30 ವರ್ಷದೊಳಗೆ ಹೊಸ ಕಟ್ಟಡವನ್ನು ತೋರ್ತಾ ಇದ್ದಾರೆ ಸ್ವಾಮಿ. ಇನ್ನೂ ಉದ್ಘಾಟನೆ ಆಗಿಲ್ಲ. ಹಾಗಾದ್ರೆ ನಮ್ಮ ದುಡ್ಡುಗಳೆಲ್ಲ ಎಲ್ಲಿ ಹೋಗ್ತಾ ಇದೆ? ಹಾಗಾದ್ರೆ ಅದೇನೇ ಮತದಾರಕ್ಕೆ ನೀವು ಕೊಡ್ತಾ ಇದ್ದೀರಾ? 1,000-2,000 ಕೊಟ್ಟು ನೀವು ಅವಿದ್ಯವಂತ ಮತದಾರಕ್ಕೆ ನೀವು ಓಟ್ ಹಾಕಿಕೊಂಡು ನೀವು ಯಾವ ಅಧರ್ಮ ಕೆಲಸವನ್ನು ಮಾಡಿಕೊಟ್ಟಿದ್ದೀರಾ ಸ್ವಾಮಿ? ಯಾವ ಅಸತ್ಯವನ್ನು ಮಾಡಿಕೊಟ್ಟಿದ್ದೀರಾ? ಯಾವ ಅನ್ಯಾಯವನ್ನು ಮಾಡಿಕೊಟ್ಟಿದ್ದೀರಾ? ನಾನು ಅರುಣ್ ಕಾನಳಿಯಾಗಿ ಏನು ನಗರ ಕ್ಷೇತ್ರದ ಮತದಾರರಿಗೆ ಭರವಸೆ ಕೊಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಾವು ಅಧರ್ಮದ ಕೆಲಸವನ್ನು ಮಾಡೋದಿಲ್ಲ, ಅಸತ್ಯದ ಕೆಲಸವನ್ನು ಮಾಡೋದಿಲ್ಲ, ಅನ್ಯಾಯದ ಕೆಲಸವನ್ನು ಮಾಡೋದಿಲ್ಲ, ಅಪ್ರಾಮಾಣಿಕ ಕೆಲಸವನ್ನು ಮಾಡೋದಿಲ್ಲ, ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡ್ತೇವೆ ಅಂತ ನಿಮ್ಗೆ ಗೊತ್ತಿರ್ಬೋದು. ನಾನು ಇವತ್ತು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ತೀರ್ಥಹಳ್ಳಿ ತಾಲೂಕಿನ ನಗರ ಕ್ಷೇತ್ರಕ್ಕೆ ಬಂದಿದ್ದೇನೆ ಅಂದ್ರೆ ಈ ವೆಹಿಕಲ್ಸ್ ಕೂಡ ಸೇರಿ ಈ ಮೈಕು ಕೂಡ ಸೇರಿ ನೀವು ಮತದಾರ ಕೊಟ್ಟಿರುವ ದುಡ್ಡಿನಿಂದ ಬಂದಿದ್ದೇನೆ. ನಾವು ಯಾವುದೇ ರೂಲ್ ಕಾಲ್ ಸಿಸ್ಟಮ್ಗೆ ಕೈ ಹಾಕ್ತೇನೆ, ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಹಾಗಾದ್ರೆ ಜನಪ್ರತಿನಿಧಿ ಆದರೆ ಒಳ್ಳೆ ರೈತ ಕೊಡಕ್ಕಾಗ್ತಾ ಇಲ್ಲ. ಬಡವರ ಮನೆ ಅಡ್ಕೆ ಸಸಿನ ಕಡಿತೀರ ನೀವು, ಶ್ರೀಮಂತರ ಮನೆ ಅಡ್ಕೆ ಸಸಿನ ಸ್ಯಾಂಕ್ಷನ್ ಮಾಡ್ತಾರೆ, ಬೆನ್ನ ಹಾಕೊಂಡು ಹೋಗ್ತಾರೆ ರೈತರು.
ಇದಕ್ಕೆ ಸಾಕಷ್ಟು ಎಕ್ಸಾಂಪಲ್ ನಮ್ಮಲ್ಲಿದೆ. ಆ ಕ್ಷೇತ್ರದ ಸ್ನೇಹಿತರೆ ಆ ರೈತನ ಆರು ಹೋಗ್ಲಿಕ್ಕೆ ಕರ್ಕೊಂತಾರೆ, ನೀವು ಬರಲಿ ಅಂತ. ಅವನು ಬಂದ ಮೇಲೆ ಆತನ ಸ್ನೇಹಿತನ ಆಸೆಗಳನ್ನ ಈಗಿರುತ್ತೆ, ಅವನಿಗೆ 25 ಎಕರೆ 30 ಎಕರೆ ತೋಟವನ್ನು ಮಾಡ್ಕೊಡ್ತಾರೆ. ಹಾಗೆ ಬಡವ 8 ಎಕರೆ 1 ಎಕರೆ ಮಾಡ್ಕೊಂಡು ಅವನು 8 ಎಕರೆ ಕಟ್ತಿರಲ್ಲ ಸ್ವಾಮಿ, ನೀವೆಲ್ಲಿದ್ದೀರಿ? ಯಾಕೆ ರೇಂದ್ರನ ಒಳ್ಳೆ ಇನ್ಸ್ಪೆಕ್ಟರ್ಗಳನ್ನ, ಒಳ್ಳೆ ಪಿಡಿಒಗಳನ್ನ, ಒಳ್ಳೆ ತಾಲೂಕು ಆಡಳಿತವನ್ನ, ಡಿವಿಜನ್ ಕ್ಲರ್ಕ್ ಅನ್ನ ಕೊಡೋ ಜವಾಬ್ದಾರಿ ಯಾರು? ಜನಪ್ರತಿನಿಧಿಗಳದು. ಎಷ್ಟೋ ಜನ ಹೇಳ್ತಾ ಇದ್ದಾರೆ ನಮ್ಮ ಜನಪ್ರತಿನಿಧಿ ಒಳ್ಳೆಯವರು, ಆದ್ರೆ ತಹಸೀಲ್ದಾರ ಸರಿಯಿಲ್ಲ, ಇನ್ಸ್ಪೆಕ್ಟರ್ ಸರಿಯಿಲ್ಲ, ಪಿಡಿಒ ಸರಿಯಿಲ್ಲ. ಸ್ವಾಮಿ, ಅದನ್ನೆಲ್ಲ ಹಾಕ್ಸಿರೋದು ಯಾರು? ಜನಪ್ರತಿನಿಧಿಗಳು. ನಿಮಗೆ ಗೊತ್ತಿರುವುದು ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಮ್ಮೂರಲ್ಲಿ ಯಾರಾದ್ರೂ ಸುಸೈಡ್ ಮಾಡ್ಕೊಂಡು ಮರ್ದಿಲ್ಲ ಹೆಣವನ್ನು ಕೆಳಗಡೆ ಇಳಿಸಬೇಕಾದ್ರೆ 2000 ಕೊಡ್ಬೇಕು ಸ್ವಾಮಿ. ಹೆಣವನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ 4000 ಕೊಡ್ಬೇಕು. ಅದೇ ಸಂಜೆ ಆಗಿರುತ್ತೆ, ಅದೇ ಹೆಣವನ್ನ ಸುಡ್ಬೇಕಂದ್ರೆ ಅಣ್ಣಿಗೆ ಫೋನ್ ಮಾಡಿ ಹೇಳ್ಬೇಕು, ಅಣ್ಣ ನನ್ನ ಹೆಣ ಬಿಡ್ತಾ ಇಲ್ಲ ಸ್ವಲ್ಪ ಪೊಲೀಸ್ನರಿಗೆ ಹೇಳಿ. ಸೊ ಆ ಒಂದು ದೃಷ್ಟಿಯಿಂದ ಪೊಲೀಸ್ನರಿಗೆ ಫೋನ್ ಮಾಡಿ ಹೇಳ್ತಾರೆ ನಮ್ಮ ಅಣ್ಣಂದಿರು, ಅವಾಗ ನಮ್ಗೆ ಖುಷಿ ಆಗುತ್ತೆ, ಅಣ್ಣ ಇಲ್ಲ ಅಂದಿದ್ರೆ ನಮ್ ಹೆಣ ನಮಗೆ ಸಿಕ್ತಿರಲ್ಲ. ಸೊ ಇದು ಯಾಕೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಇದೊಂದು ಚೈಲ್ಡ್ ನಮ್ಗೆ ಯಾವುದೇ ಭಯ ಬೇಕಿಲ್ಲ, ನಮ್ಗೆ ಯಾವ ಜನಪ್ರತಿನಿಧಿಯನ್ನು ಯಾವ ಪಕ್ಷವನ್ನು ತೋರ್ತಾ ಇಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಹೀಗೆ ನಡೀಬೇಕು, ಮತದಾರರು ಗೌರವಿತ ಜನತೆಯಿಂದ ನಡೀಬೇಕು. ನೀವು ಎಲ್ಲವನ್ನೂ ಕಾಣ್ಕೊಂಡಲ್ಲಿ ನೀವು ಕಾರ್ಯಗಳನ್ನ ಇಟ್ಕೊಂಡು ನೀವು ಮತದಾರರನ್ನ ಕುರಿಗಳನ್ನಾಗಿ ಮಾಡ್ಕೊಂಡು ಯಾರಿಗೆ ಬೇಕು ಯಾರಿಗೆ ಬೇಡ ಸರ್ವೋತ್ತಗಳು ಅಂದ್ರೆ ಹಾಗೆ. ನೀವು ನೋಡಿರೋದು ಎಷ್ಟೋ ಸ್ಟೇಷನ್ಗಳು ಹೋದ್ರೆ ಫಸ್ಟ್ ಕಂಪ್ಲೇಂಟ್ ಎಲ್ಲ ಬರ್ಕೊಂಡು ಆಮೇಲೆ ನೀವು ಯಾಕೆ ಕಾರ್ಯಕರ್ತ ಅಂದ್ಬಿಡ್ತಾರೆ. ಏನ್ ಸ್ವಾಮಿ, ಕಾಲೇಜಿನಲ್ಲಿ ಅಧಿಕಾರ ಇಲ್ಲವೋ ಪೊಲೀಸರಿಗೆ? ನಾವು ಕೊಟ್ಟಿರುವ ಅಧಿಕಾರ ಯಾಕೆ ಇನ್ಸ್ಪೆಕ್ಟರ್ಗಳು ಪಕ್ಷದ ಹೆಸರನ್ನ ಯಾವ ಕಾರ್ಯಕರ್ತ ಹಿನ್ನೆಲೆಯನ್ನ ಬ್ಯಾಕ್ಗ್ರೌಂಡಲ್ಲಿ ಚೆಕ್ ಮಾಡ್ಬೇಕು? ಸೊ ಇದನ್ನ ಹೋಗ್ಲಾಡ್ಬೇಕಂತ ಹೇಳಿದ್ರೆ ಒಳ್ಳೆಯ ಪ್ರತಿನಿಧಿಗಳು ಆಯ್ಕೆ ಮಾಡ್ಬೇಕು. ನಿಮ್ಗೆ ಗೊತ್ತಿರೋದು, ನಾನು ಇವತ್ತಾನೆ ಹೇಳಿದೆ, ಕೂಲಿ ಮಾಡ್ತಾ ಇರೋದು ಅಣ್ಣ ನನ್ಗೆ 500 ಕೊಡ್ತಾರೆ 1000 ಕೊಡ್ತಾರೆ, ಅದು ನಮಗೆ ಇಷ್ಟ ಆಗಲ್ಲ, ನೀವು 1000 ಕೊಡಿ ಓಟ್ ಹಾಕ್ತೀವಿ. ಅಮ್ಮ ನಿಮ್ ಬೆಲೆ ಎಷ್ಟು ಅಂತ ಹೇಳಿದೆ, 1000 ರೂಪಾಯಿ ಅಂದ್ರು, ಅಂದ್ರೆ ಕುರಿ ಮಟ್ಟದ ಬೆಲೆ 1.5 ಕೆಜಿ ನಾನು ನಿಮ್ದು ಅಂದೆ. ಹಾಗಾದ್ರೆ 1.5 ಕೆಜಿ ಆದ್ರೆ 5000 ಕೋಟಿ ದುಡ್ಡಿರೋ ಕೂಡ ನಿಮ್ಮನ್ನ ಬಂದು ಮತವನ್ನ ಕೇಳ್ತಾ ಇದ್ದೇನೆ. ಯಾಕೆ ಅಂದ್ರೆ 5000 ಕೋಟಿ ಅವನಿಗೆ ಅದೇ ಇರುತ್ತೆ, ಆದ್ರೂ ಮತದಾರನ ಹತ್ರ ಬಂದು ಮತ ಕೇಳ್ತಾನೆ ಅಂದ್ರೆ ಆ ಮತಕ್ಕಿರುವ ಬೆಲೆ ಎಷ್ಟು ಕಮ್ಮಿ ಆಗಿದ್ರೆ? 5000 ಕೋಟಿಗಿಂತ ಜಾಸ್ತಿ ಆಗಿಲ್ವಾ? ನೀವು 100-500 ಸಾವಿರ ಯಾಕೆ ಕೌಟಿ ಹಾಕ್ತೀರಾ ಅನ್ನೋದು ನನ್ನ ಭರವಸೆ. ಹಾಗಾಗಿ ನೀವು ಯಾವುದೇ ಅಂಜಿಕೆ ಬೇಡ. ಈ ಹುಡುಗ ಹೇಗೆ ಇತ್ತಾನೆ, 30-40 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಸಾಗರದಂತ ರಾಜಕೀಯದಲ್ಲಿ ನಾವೆಲ್ಲ ನೋಡ್ಬಿಟ್ಟಿದ್ದೀವಿ, ಇದು ಈಜಕ್ಕೆ ಸಾಧ್ಯನಾ? ಆತನಲ್ಲಿಂದ ಈತನಿಗೆ ಅಷ್ಟು ಮಾನಸಿಕ ಧೈರ್ಯ ಇದೆಯಾ, ಬೌದ್ಧಿಕ ಮಟ್ಟ ಇದೆಯಾ ಅಂತ ನೀವು ಯೋಚನೆ ಮಾಡಬಹುದು. ಸ್ವಾಮಿ, ನಾವು ಈ ರಂಗಕ್ಕೆ ಬರಬೇಕಾದ್ರೆ ಇಡೀ ರಾಜ್ಯವನ್ನು ಸುತ್ತಿ 224 ಕ್ಷೇತ್ರಗಳನ್ನು ಸುತ್ತಿ ಅಧ್ಯಯನ ಮಾಡಿ, 30 ಜಿಲ್ಲಾ ಕೇಂದ್ರಗಳನ್ನು ಸುತ್ತಿ, 230 ತಾಲೂಕು ಕೇಂದ್ರಗಳನ್ನು ಸುತ್ತಿ, 6024 ಗ್ರಾಮ ಪಂಚಾಯತಿ ಹೇಗೆ ಕಾರ್ಯಾಂಗ ಸಿಸ್ಟಮ್ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಸುಮ್ಮನೆ ಬಂದಿಲ್ಲ, 5 ವರ್ಷದಿಂದ ಸತತವಾಗಿ ತರಬೇತಿಯನ್ನು ಪಡೆದುಕೊಂಡು ಬಂದಿದ್ದೇವೆ. ನಮ್ಗೆ ಗೊತ್ತಿದೆ ನಾವು ಇಟ್ಕೊಂಡಿರೋ ಗುರಿ ಕಷ್ಟ ಇದೆ ಅಂತ. ಹೌದು, ನಾವು ಕೂಡ ನಿಮ್ಗೆ ಹಣ ಕೊಡುವುದಿಲ್ಲ, ಆದ್ರೆ ನಮಗೆ ನಾವೇ ರಿಸ್ಟ್ರಿಕ್ಷನ್ಸ್ ಹಾಕೊಂಡಿದ್ದೇವೆ. ಹಣವನ್ನ ನಾವು ಕಷ್ಟ ಆದ್ರೂ ಪರವಾಗಿಲ್ಲ, ಜನಗಳಿಂದ ನೇರವಾಗಿ ಪಡೀಬೇಕು. 5 ರೂಪಾಯಿ 10 ರೂಪಾಯಿ ಯಾವುದೇ ಇಲ್ಲಿಗಲ್ ಪಾಯಿಂಟ್ ಬ್ಲಾಕ್ ಪಾಯಿಂಟ್ ಇಂದ ನಾವು 1 ಲಕ್ಷ ರಾಜಕಾರಣಿಗಳಿಗೆ ಫೋನ್ ಮಾಡಿದ್ರೆ ಬದುಕಿದೆ. ನಗರ ಬೂತ್ ಮೇಂಟೈನ್ ಮಾಡೋಕ್ಕೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಯಾರು ಕಂಟ್ರಾಕ್ಟ್ ವಹಿಸ್ಕೊಡ್ತಾರೆ. ಸೊ ಅದು ಅಧರ್ಮ ಅಂತ ನಾವು ಬಯಸಿದ್ದೇವೆ, ಅದು ಅಪ್ರಾಮಾಣಿಕ ರಾಜಕಾರಣದಲ್ಲಿ ನಾವು ಬಯಸಿದ್ದೇವೆ. ಸೊ ಆದ್ರಿಂದ ಆ ಒಂದು ದೃಷ್ಟಿಯಿಂದ ನಾವು ಹಣ ಪಡೆಯುತ್ತಿಲ್ಲ. ನಿಮ್ಮಿಂದಲೇ ಒಂದು ಓಟು ಒಂದು ನೋಟು ಕಾನ್ಸೆಪ್ಟ್ ಏನು ಶಂಕರಿ ಗೋಪಾಲ್ ಗೌಡರು ಜಾರಿ ತಗೊಂಡಿದ್ರು ಆ ಮೂಲಕ ನಾವು ನಡೀತಾ ಇದ್ದೇವೆ. ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆದ್ರೆ ಫೇಸ್ಬುಕ್ ಗೂಗಲ್ ಅಲ್ಲಿ ಸತತವಾಗಿ ಹೋರಾಟವನ್ನ ಮಾಡ್ಕೊಂಡಿದ್ದೇವೆ. ನೀವು ನನ್ನ ಇತಿಹಾಸವನ್ನ ನನ್ನ ಹೋರಾಟವನ್ನು ಗಮನಿಸಬೇಕಾದ್ರೆ ಅರುಣ್ ಕಾನಲಿಯನ್ನ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ ನೀವು ನನ್ನ ಗಮನಿಸಬಹುದು. ಮತ್ತೊಮ್ಮೆ ನಗರದ ಜನತೆಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಶಾಸಕರಾದರು ನಾನೇ ಆಗಿ ಅಥವಾ ಬೇರೆಯವರೇ ಆಗಿ ನಿಮ್ಮ ಮನೆಗೆ ಬಂದು ಕಾಫಿ ಕೊಡ್ದು ಊಟ ಮಾಡಿದ್ರೆ ಒಳ್ಳೆ ಶಾಸಕ ಆಗಲ್ಲ. ನೀವು ಸ್ವತಂತ್ರವಾಗಿ ಸರ್ಕಾರಿ ಕಚೇರಿ ಪಿಡಿಒ ಹೋಗಿ ಅಥವಾ ಇನ್ಸ್ಪೆಕ್ಟರ್ ಮುಂದೆ ಹೋಗಿ ದೂರು ಕೊಟ್ಟು ಹೊರಗಡೆ ಬರ್ತೀನಿ ಒಬ್ಬನೇ ಅಂದಾಗ ಮತದಾರ ಗೆಲ್ತಾನೆ. ಮತದಾರ ಇಲ್ಲ ಅಂದ್ರೆ ಪಕ್ಕದ ಮನೆ ಯಾರು ಗ್ರಾಮ ಪಂಚಾಯತಿ ಮೆಂಬರು ಯಾರು ವೈಟ್ ಶರ್ಟ್ ಹಾಕೊಂಡಿರ್ತಾನೆ ಅವನ ಜೊತೆ ಹೋಗ್ಬೇಕು, ಅವನ ಮುಖಾಂತರ ಕಂಪ್ಲೇಂಟ್ ಬರ್ಸ್ಬೇಕು ಮತ್ತೆ ಹೊರಗಡೆ ಬರಬೇಕು. ಸ್ವಾಮಿ, ಬರೀ ಮೂಲಭೂತ ಸೌಕರ್ಯ ಅಂದ್ರೆ ರೈತರದ್ದು ಏನ್ ಮಾಡೋದು, ನಮ್ಗೆ ಬೆಲೆ ಕಟ್ಟಕ್ ಆಗ್ತಾ ಇಲ್ಲ. ನೀವು ಯಾವುದೇ ಒಂದು ವಸ್ತು ತಗೊಂಡ್ರೆ ಅದಕ್ಕೆ ಬೆಲೆ ಇರುತ್ತೆ, 20 ರೂಪಾಯಿ ಒಂದು ಲೀಟರ್ ವಾಟರ್ 5 ರೂಪಾಯಿ ಬಿಸ್ಕತ್ತು ಅಂತ ಇರುತ್ತೆ. ಶ್ರೀಮಂತ ತಗೊಂಡ್ರೆ ಅಷ್ಟೇ ಇರುತ್ತೆ, ಬಡವ ತಗೊಂಡ್ರೆ ಅದೇ ರೀತಿ ಇರುತ್ತೆ.
ಆದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆ ಶ್ರೀಮಂತತೆ ಹೊಂದಿದೆ? ಎಜುಕೇಶನ್ ನಮ್ಮ ಮಕ್ಕಳಿಗೆ ಕೊಡಕ್ಕಾಗ್ತಾ ಇಲ್ಲ. ಬಿಸ್ಕತ್ 5 ರೂಪಾಯಿ ಯಾರೇ ತಗೊಂಡ್ರೆ 5 ರೂಪಾಯಿ. ಹಾಗಾದ್ರೆ ಆರೋಗ್ಯ ಇಲಾಖೆಯಲ್ಲಿ ಅವನು ಯಾವುದೇ ಆಸ್ಪತ್ರೆ ಜಾಯಿನ್ ಆಗ್ತಾನೆ, ಯಾಕೆ ನಮ್ಮ ಆಸ್ಪತ್ರೆಯನ್ನು ನೀವು ಮಣಿಪಾಲಿ ಕಲಿಸೋದು ವ್ಯವಸ್ಥೆ ಮಾಡ್ತಾ ಇದ್ದೀರಾ? ನಿಜವೂ ಬೇಸರ ಆಗುತ್ತೆ ನಮಗೆ. ಹೊತ್ತಾಗರ ತೀರ್ಥಹಳ್ಳಿ ಕ್ಷೇತ್ರಗಳಲ್ಲಿ ಏನು ವಿಲಾರಿ ಮಾಡಿದ್ರು ನೀವು ಮಣಿಪಾಲಿ ಕಳಿಸ್ತೀರಿ, ಪ್ರೈವೇಟಿಗೆ ಕಳಿಸ್ತೀರಿ, ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಕಳಿಸಲ್ಲ, ಡೈರೆಕ್ಟ್ ಆಗಿ ನಿಮ್ ಜನಪ್ರತಿನಿಧಿಗಳು ನಿಮ್ ಹೆಗಲ ಮೇಲೆ ಕೈ ಹಾಕ್ತಾರೆ, ನಿಮ್ ಮನೇಲಿ ಒಂದು ಕಾಫಿ ಕುಡಿತಾರೆ. ಆದ್ರೆ ಇಂಡೈರೆಕ್ಟ್ ಆಗಿ ನಿಮ್ ವ್ಯವಸ್ಥೆ ಲೂಪಾಸ್ ನ ಯಾರು ಮಾಡಿದ್ದೀರಾ? ಮೆಡಿಕಲ್ ನಿಂದ ಏನು ಪ್ರೈವೇಟ್ ಮೆಡಿಕಲ್ ಇಂದ ಗೌರ್ಮೆಂಟ್ ಡಾಕ್ಟರ್ ಹೋಗ್ತದೆ, ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಸ್ವಾಮಿ? ಇನ್ನೊಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಸೊಸೈಟಿಯಲ್ಲಿ 20,000 ಸಾಲ ಕೊಟ್ಟಿರ್ತಾರೆ, ಆದ್ರೆ ಆರ್ಟಿಸಿಯಲ್ಲಿ 1 ಲಕ್ಷ ಇರುತ್ತೆ. ಯಾಕೆ ಜನಪ್ರತಿನಿಧಿಗಳು ಸೊಸೈಟಿಯಲ್ಲಿ ಅದು ಸ್ವತಂತ್ರ ಮಂಡಳಿ ಇದ್ರು ಕೂಡ ಯಾಕೆ ಸೌಹಾರ್ದವಾಗಿ ಮಾತಾಡೋದಿಲ್ಲ? ನಾನು ಈ ಸತಿ 50 ಕಂಪ್ಲೇಂಟ್ ರಿಸೀವ್ ಮಾಡಿದ್ದೀನಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ಇಡೀ ಶಿವಮೊಗ್ಗ ಜಿಲ್ಲೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಾಲ ಮನ್ನಾ ಮಾಡಿದ್ರೆ ಆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಆಗುತ್ತೆ, ನಿಮಗಾಗಿ 20,000 ಅಷ್ಟೇ. ಬಂಧುಗಳೇ, ಇದನ್ನ ನಾನು ನಿಮ್ಮ ಅಣ್ಣ ಅಕ್ಕ ತಂಗಿಯರು ಯಾರೇ ಗ್ರಾಮ ಪಂಚಾಯತ್ನಲ್ಲಿ ಇರಲಿ, ನಮ್ಮ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರು ಪೊಲೀಸರಾಗಿರೋದು, ನಮ್ಮ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರು ಪಿಡಿಒ ಆಗಿರೋದು, ತಹಸೀಲ್ದಾರಾಗಿರೋದು, ನಮಗೆ ಅವ್ರ ಮೇಲೆ ಕೋಪ ಇಲ್ಲ. ಆ ಸಿಸ್ಟಮ್ ಏನ್ ನಡೀತಾ ಇದೆ ಅದ್ರ ಮೇಲೆ ಬಹಳ ಹತಾಶೆ ಇದೆ, ನಮಗೆ ಕೋಪ ಇದೆ, ಕೆಲವೊಮ್ಮೆ ಉದ್ವೇಗವಾಗಿ ಮಾತಾಡಿದ್ದೇವೆ. ಸೊ ಬಂಧುಗಳೇ, ಈ ಒಂದು ದೃಷ್ಟಿಯಿಂದ ಜನಪ್ರತಿನಿಧಿಯಾಗಿ ನಾವು ಹೊರಹೊಮ್ಮಬೇಕು. ಜನಪ್ರತಿನಿಧಿಯಾಗಿ ನಾವು ಹೊರಹೊಮ್ಮಿದ್ರೆ ಮಾತ್ರ ಕಾರ್ಯಾಂಗವನ್ನು ನಾವು ಸುಧಾರಣೆ ಮಾಡಲು ಸಾಧ್ಯ ಅಂತ ಮನಗಂಡು ನಾವು ಎಲ್ಲೇ ಭಾಷಣ ಮಾಡಿದ್ರೂ ಸಾಧ್ಯ ಇಲ್ಲ. ಇದು ಮತದಾರರ ಮುಂದೆ ಹೋಗಿ ನಾವು ಮಾತಾಡಬೇಕು. ನಿಮ್ಗೆ ಅನ್ಸ್ಬೋದು ಇವರೆಲ್ಲ ಹೇಗೆ ಕೆಲಸ ಮಾಡ್ತಾರೆ ಅಂತ. ನಾನು ನೋಡಿ ಎಷ್ಟು ಸಿಂಪಲ್ ಆಗಿ ಬಂದಿದ್ದೇವೆ, ಒಂದು ಆಟ ಅಭ್ಯರ್ಥಿ ನಾನು ಬಂದಿದ್ದೇವೆ. ನಮ್ಮ ಖರ್ಚು ಇವತ್ತು ಕಡಿಮೆ, ಏನು ಹೆಚ್ಚಾಗೋದಿಲ್ಲ, ಇದು ಜನಗಳೇ ಕೊಡ್ತಾರೆ, ನಮ್ಗೇನು ತೊಂದರೆ ಆಗೋದಿಲ್ಲ. ನಾನು 8-10 ಜನ ಹುಟ್ಟು ಬಂದು ನಿಮ್ಮಿಂದ ಅಣ್ಣದೇ ಜೈ ಅರುಣ್ ಕನ್ನಡಿಗೆ ಜೈ ಅರುಣ್ ಕನ್ನಡಿಗೆ ಜೈ ಅಂತ ಫೋಟೋ ಹೊತ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ಮತ್ತೆ ಆ ದುಡ್ಡು ಖರ್ಚು ವೆಚ್ಚ ನಾನು ಮತ್ತೆ ಮರಳು ದಂಧೆ ಮಾಡ್ಬೇಕಾಗುತ್ತೆ, ಇಲ್ಲ ಬೀಟೆ ಮರವನ್ನು ಸಾಧಿಸಬೇಕಾಗುತ್ತೆ, ಇದು ಯಾವ್ದು ಇಷ್ಟ ಇಲ್ಲ. ಬಂಧುಗಳೇ, ಮತ್ತೊಮ್ಮೆ ನಿಮ್ಗೆ ಒತ್ತಾಯ ಮಾಡ್ತಾ ಇದ್ದೇನೆ, ಏನು ಈ ಚುನಾವಣೆ ನಡೀತಾ ಇದೆ 2023 ಚುನಾವಣೆಗೆ ಮೇ 10 ನಾವು ಎಲ್ಲೂ ಸೋಲಿ ನಿಮ್ ಜೊತೆ ಇರ್ತೇವೆ, ನಮ್ದೇ ಒಂದು ಕಾಲ್ ಸೆಂಟರ್ ಇರುತ್ತೆ, ನೀವು ನಮ್ಮನ್ನ ಭೇಟಿ ಮಾಡಬಹುದು. ಕಾರ್ಯಾಂಗದಲ್ಲಿ ನೀವು ಸ್ವಾಯತ್ತತೆ ಇದ್ದು ನ್ಯಾಯಬದ್ಧವಾಗಿದ್ದು ಕೆಲಸಗಳಾಗಿಲ್ಲ ಅಂದ್ರೆ ನೀವು ನಮ್ಮನ್ನ ಭೇಟಿ ಮಾಡಿ, ಯಾವುದೇ MLA ಆಗಿರಲಿ ನಮ್ ಸಪೋರ್ಟ್ ನಾವು ತಗೊಂಡು ಕಾರ್ಯಾಂಗವನ್ನ ಏನು ಹದ್ದುಬಸ್ತಲ್ಲಿ ಇರ್ಬೇಕ ನಾವು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಯುವಕರಿಗೆ ಅವಕಾಶವನ್ನು ಕೊಡಿ, ವಂಶ ರಾಜಕಾರಣವನ್ನ ಸಾಂಪ್ರದಾಯಿಕ ರಾಜಕಾರಣವನ್ನು ತಿರುಗಿಸಿ ಅಂತ ಹೇಳ್ತಾ ಮತ್ತೆ ನಗರ ಕ್ಷೇತ್ರದ ಜನತೆಗೆ ಕೈ ಮುಗಿದು ಬೇಕರಿ ಗುರುತಿಗೆ ನಮ್ಮ ಮತವನ್ನು ಹಾಕಿ, ಕ್ರಮ ಸಂಖ್ಯೆ 5 ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.